ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ಹೇರ್ ಆಯಿಲ್ನ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೆ ಯಾವೆಲ್ಲ ನಾವು ಎಲ್ಲನ ಯೂಸ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ಸೊ ನಾನಿಲ್ಲಿ ಯೂಸ್ ಮಾಡ್ತಿರೋವಂಥದ್ದು ಒಂದು ಇಡಿಯಷ್ಟು ನಾನು ಮೆಹಂದಿ ಸೊಪ್ಪು, ಹಾಗೆ ಒಂದು 10-15 ದಾಸವಾಳದ ಎಲೆ ಯೂಸ್ ಮಾಡ್ತಿದ್ದೀನಿ, ಹಾಗೆ ದಾಸವಾಳದ ಹೂವು ಎರಡನ್ನ ಯೂಸ್ ಮಾಡ್ತಿದ್ದೀನಿ. ಎರಡು ಹೂವು ನಿಮಗೆ ವೈಟ್ ಹೂವು ಸಿಕ್ಕಿದ್ರು ಇನ್ನೂ ಬೆನಿಫಿಟ್ ಅಂತ ಹೇಳಬಹುದು. ಸೊ ಇಲ್ಲೊಂದು ಮಿಕ್ಸಿ ಜಾರ್ಗೆ ನಾನು ತೊಳೆದಿಟ್ಟಿರೋಂಥ ಮೆಹಂದಿ ಸೊಪ್ಪು, ಹಾಗೆ ತೊಳೆದಿರೋಂಥ ಎಲೆ, ದಾಸವಾಳದ ಎಲೆ ಮತ್ತು ಹೂವನ್ನು ನಾನು ಗ್ರೈಂಡ್ ಮಾಡ್ಕೋತಿದ್ದೀನಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡಬೇಕಂತ ಏನೂ ಇಲ್ಲ, ಆದರೆ ತರತರಿಯಾಗಿ ರುಬ್ಬಿಕೊಂಡ್ರೂ ಸಾಕಾಗುತ್ತೆ. ಸೊ ಈ ರೀತಿ ರುಬ್ಬಿರೋದನ್ನು ನಾನು ಒಂದು ಪಾತ್ರೆಗೆ ಎಣ್ಣೆ, ನೀವು ಯಾವ ಎಣ್ಣೆನಾದ್ರೂ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಯೂಸ್ ಮಾಡ್ತಿರೋವಂಥದ್ದು ಪ್ಯಾರಚೂಟ್ ಕೊಬ್ಬರಿ ಎಣ್ಣೆನ ಒಂದು ಬೌಲ್ಗೆ ನಾನು ಅಥವಾ ಒಂದು ಕಾಯಿಸೋ ಪಾತ್ರಕ್ಕೆ ನಾನು ಹಾಕ್ಕೊಂಡು ಅದಕ್ಕೆ ನಾನು ಏನು ರುಬ್ಬಿಟ್ಟಿರ್ತೀನಲ್ಲ ಅದನ್ನು ಹಾಕಿ ಇದನ್ನು ಕುದಿಯೋಕ್ಕೆ ಬಿಡ್ತೀನಿ. ಇದನ್ನು ಯಾವ ರೀತಿ ಕುದಿಸ್ಬೇಕಾಗುತ್ತೆ ನೀವು ಅಂತಂದರೆ ಕಲರ್ ಚೇಂಜ್ ಆಗುತ್ತೆ. ನೀವೇನು ಎಲೆಯೆಲ್ಲ ರುಬ್ಬಾಕಿರ್ತೀರಲ್ಲ ಅದೆಲ್ಲಾನು ಸ್ವಲ್ಪ ಕಪ್ಪಗಾಗತ್ತೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಈ ರೀತಿ ಕಲರ್ ಚೇಂಜ್ ಆದಾಗ ನೀವು ಸ್ಟವ್ ಆಫ್ ಮಾಡಿ ಅದನ್ನು ಕೂಲಾಗಕ್ಕೆ ಬಿಡಬೇಕು. ಕೂಲ್ ಆದಮೇಲೆ ನೀವು ಈ ರೀತಿ ಒಂದು ಬಾಟ್ಲಿಗೆ ಅಥವಾ ಒಂದು ಗ್ಲಾಸ್ ಕಂಟೈನರ್ ಏನೇ ಒಂದಿದ್ರೂ ಸಹ ಈ ರೀತಿ ಅದನ್ನು ಶೋಧಿಸ್ಕೊಂಡು ನೀವು ತಲೆಗೆ ಹಚ್ಕೋಬೋದು. ಈ ಎಣ್ಣೆ ಹಚ್ಚೋದ್ರಿಂದ ನಿಮ್ಮ ಏರ್ ಫಾಲ್ ಕಮ್ಮಿ ಆಗುತ್ತೆ, ಹಾಗೆ ಡ್ಯಾಂಡ್ರಫ್ ಏನೋದಿದ್ರು ಸಹ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಓಕೆ ಫ್ರೆಂಡ್ಸ್, ನಮ್ಮ ವೀಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಈ ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಏನಾದ್ರು ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.